ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಸಂಪುಟ ಸಹೋದ್ಯೋಗಿಗಳ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಬ್ರೇಕ್ಫಾಸ್ಟ್ ಮೀಟಿಂಗ್ ದಿಢೀರನೇ ಎಲ್ಲರೂ ಅನ್ಕೊಂಡಿದ್ರು ಪದೇ ಪದೇ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಿದ್ರು ಆ ಸಂಬಂಧಪಟ್ಟಂಗೆ ಅಂತ ಬಟ್ ಎಲ್ಲ ಸಚಿವರು ಬಂದು ಹೇಳಿದ್ದು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು ಬಟ್ ಯಾರೂ ಏನೂ ಮಾತಾಡಬೇಡಿ ಅಂತ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂತ ಎಸ್ ಯಾಕಂತಂದರೆ ದಿನಕ್ಕೊಬ್ಬರು ಮುಖ್ಯಮಂತ್ರಿ ಏನು ಬದಲಾಗ್ತಾರೆ ಬದಲಾಗಲ್ಲ ಐದು ವರ್ಷ ಸಿದ್ದರಾಮಯ್ಯ ಇಲ್ಲ ಎರಡು ವರ್ಷ ಆದ ಮಲ್ ಡಿ ಕೆ ಒಂದು ವರ್ಷ ಆದ ಮಲ್ ಡಿ ಕೆ ಶಿವಕುಮಾರ್ ಈ ರೀತಿಯ ಚರ್ಚೆಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಹೇಳಿಕೆಗಳು ಬರ್ತಿತ್ತು ಡಿ ಕೆ ಶಿವಕುಮಾರ್ ಎಷ್ಟೇ ವಾರ್ನಿಂಗ್ ಕೊಟ್ಟರು ಯಾರೂ ಅದು ಕ್ಯಾರಿ ಅಂತಿರಲಿಲ್ಲ ಸಿದ್ದರಾಮಯ್ಯ ಬಂದವರು ಅವ್ರು ಹೇಳಿಕೆ ಕೊಡ್ತಿದ್ರು ಅವ್ರು ಹೇಳ್ತಾರೆ ಅಂತ ಇವ್ರ ಕಡೆಯವರು ಹೇಳ್ತಿದ್ರು ಸೊ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿಯ ತೀವ್ರ ಮುಜುಗರ ತರಿಸಿತ್ತು ಕಾರ್ಯಕರ್ತಗೂ ಕೂಡ ಒಂದು ರೀತಿಯ ಆ ತನಕ ಏನಪ್ಪ ಇದು ಅಧ್ಯಕ್ಷ ಹೇಳ್ತಾರೆ ಏನೋ ಮಾತಾಡಬೇಡಿ ಅಂತ ಹೈಕಮಾಂಡ್ ಹೇಳುತ್ತೆ ಯಾರು ಕೇಳದೇ ಇಲ್ವಲ್ಲ ಅಂತ ಸೊ ಅಂತಿಮವಾಗಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಮಾತುಕತೆ ಆಗಿದೆ ಲೋಕಸಭೆ ಸಂಬಂಧಪಟ್ಟಂಗೆ ಕಾನ್ಸಂಟ್ರೇಟ್ ಮಾಡಿ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಬಟ್ ಒಂದು ವಿಚಾರ ಏನು ಅಂತಂದರೆ ಒಳಗಡೆ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು ನಾನು ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಿಗಿ ಪಟ್ಟಿರಲ್ಲ ಬಿಗಿಯ ಆ ರೀತಿ ಹೇಳಿಕೆಗಳ ಕೊಟ್ಟಿಲ್ಲ ನನ್ನ ಹೇಳಿಕೆ ಏನೇ ಇದ್ದರೂ ಹೈಕಮಾಂಡ್ ಏನು ನಿರ್ಧಾರಕ್ಕೆ ಬರುತ್ತೆ ಆ ನಿರ್ಧಾರಕ್ಕೆ ನಾನು ಬದ್ಧ ಅನ್ನೋದನ್ನು ಸಿದ್ದರಾಮಯ್ಯ ಸಚಿವರ ಮುಂದೆ ಡಿ ಕೆ ಶಿವಕುಮಾರ್ ಮುಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಬದಲಾಗಬೇಕು ಅನ್ನೋದಾದರೆ ಬದಲಾಗಲಿ ಅದು ಹೈಕಮಾಂಡ್ ನಿಲುಬು ನಾನು ನಾನೇ ಐದು ವರ್ಷ ಇರ್ತೀನಿ ಅನ್ನೋ ಆಗಿರ್ತೀನಿ ಅನ್ನೋ ಅವರಿದ್ದ ದಾಟಿಯಲ್ಲಿ ನಾನು ಮಾತಾಡಿಲ್ಲ ಅದು ಫ್ಲೋನಲ್ಲಿ ಬಂದಂಥ ಮಾತಷ್ಟೇ ಅದನ್ನೇ ಇಟ್ಕೊಂಡು ಹೇಳಿಕೆ ಪ್ರತಿ ಹೇಳಿಕೆಗಳ ಕೊಡುವಂಥ ಅವಶ್ಯಕತೆ ಇಲ್ಲ ದುಡ್ಡದು ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ ಜೊತೆಗೆ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಕೆಲಸ ಮಾಡಬೇಕಾಗಿದೆ ಈ ರೀತಿಯ ಗಲಾಟೆ ಗದ್ದಲ ಮತ್ತು ಗೊಂದಲಗಳು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಸಮಸ್ಯೆ ಆಗುತ್ತೆ ಸರ್ಕಾರಕ್ಕೆ ನೆಗೆಟಿವ್ ಇಂಪ್ರೆಷನ್ ಬಿಲ್ಡ್ ಆಗುತ್ತೆ ಅನ್ನೋದು ಚರ್ಚೆಯಾಗಿದೆ ಡಿ ಕೆ ಶಿವಕುಮಾರ್ ಸಹ ಖುಷಿ ಖುಷಿಯಾಗಿ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಯಾಕೆಂತಂದರೆ ಈ ಸಭೆಯನ್ನು ಮಾಡುವಂತೆ ಹೈಕಮಾಂಡ್ ಸೂಚಿಸಿತ್ತು ಅಂತ ಹೇಳಲಾಗ್ತಾ ಇದೆ ಒಂದು ಬ್ರೇಕ್ಫಾಸ್ಟೋ ಲಂಚೋ ಡಿನ್ನರ್ ನೆಪದಲ್ಲಿ ಸೇರಬೇಕು ಅನ್ನೋ ಸೂಚನೆ ಹಿನ್ನೆಲೆ ಸೇರಿದ್ದಾರೆ ಅನ್ನೋದು ಸ್ಪಷ್ಟತೆ ಒಟ್ಟಾರೆ ಯಾವುದೋ ಕಾರ್ಯಕ್ರಮದಲ್ಲಿ ಯಾವುದೋ ರೀತಿ ಹೇಳಿಕೆಗಳು ಕಾಂಗ್ರೆಸ್ಸಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿತ್ತು ಬಟ್ ಈಗ ಅದಕ್ಕೆ ತೇಪೆ ಹಚ್ಚುವಂಥ ಕೆಲಸ ಸಮಾಧಾನ ಮಾಡಿಕೊಳ್ಳುವಂಥ ಕೆಲಸ ಆಗಿದೆ ಬಟ್ ಡಿ ಕೆ ಶಿವಕುಮಾರ್ ಭಾಳ ಖುಷಿಯಾಗಿ ಕಾಣ್ತಾ ಇದ್ರು ಅವರೆಲ್ಲ ಅಲ್ಲಿ ಪೂಜೆ ಮಾಡೋದ್ರಿಂದ ಹಿಡಿದು ಅವರ ಹೇಳಿಕೆಗಳೆಲ್ಲ ಗಮನಿಸಿದ್ರೆ ಡಿ ಕೆ ಶಿವಕುಮಾರ್ ಭಾಳ ಖುಷಿಯಾಗಿದ್ದಂತೆ ಕಾಣ್ತಾ ಇತ್ತು ಒಂದು ಪದವನ್ನು ಅವರು ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ ಸುಮ್ ಸುಮ್ಮನೆ ಅಂತ ಈ ಮೂಲಕ ಯಾರ್ಯಾರು ಮಾತನಾಡ್ತಿದ್ದಾರೆ ಅವರ ಭವಿಷ್ಯಕ್ಕೆ ಸಮಸ್ಯೆ ಇದೆ ಅನ್ನೋ ಸೂಚನೆಯನ್ನು ಕೊಟ್ಟಂಗೆ ಕಾಣ್ತಾ ಇದೆ ಇವತ್ತಿನ ಒಟ್ಟಾರ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯವ್ರ ನೇತೃತ್ವ ಇರ್ಬೋದು ನಾವು ಬಟ್ ಆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಅತಿ ಹೆಚ್ಚು ಖುಷಿಯಾಗಿದ್ದು ಡಿ ಕೆ ಶಿವಕುಮಾರ್ ಯಾಕೆಂದರೆ ಹೈಕಮಾಂಡ್ನ ನಿರ್ದೇಶನದ ಮೇರೆಗೆ ನಡೆದಿರತಕ್ಕಂಥ ಸಭೆ ಅದರಲ್ಲಿ ಲೋಕಸಭೆ ಬಗ್ಗೆ ಗಮನಹರಿಸಿ ಬಹಿರಂಗವಾಗಿ ಮಾತನಾಡಬೇಡಿ ಅನ್ನೋ ಸೂಚನೆ ಸಿಕ್ಕಿದೆ ಸಿ ಎಂ ಸ್ಥಾನದ ಬಗ್ಗೆ ಮಾತನಾಡದಂತೆ ಬಟ್ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ನೋಡಬೇಕು ಬಟ್ ಇದರಲ್ಲಿ ಸತೀಶ್ ಜಾರಕಿಹೊಳಿ ಸೇರಿದಂಗೆ ಒಂದಷ್ಟರ ಭಾಗಿಯಾಗಿಲ್ಲ ಸೊ ಅವರು ಸೈಲೆಂಟಾಗಿ ಒಂದಷ್ಟು ಚಕ್ರವ್ಯೂಹವನ್ನು ರಚನೆ ಮಾಡುತ್ತಾರೆ ಹಿಂಗೆ ಕಾಣ್ತಿದೆ ನೋಡಬೇಕೇನಾಗತ್ತೆ ಅಂತ ಬಟ್ ಸತೀಶ್ ಜಾರಕಿಹೊಳಿ ಏನು ಮಾತಾಡೋದಿಲ್ಲ ಪಾಪ ಅವ್ರು ಹೇಳಿದ್ದಾರೆ ಅಧ್ಯಕ್ಷರು ಹೇಳಿದಾರೆ ಮಾತಾಡಬೇಡಿ ನಾನು ಮಾತಾಡಲ್ಲ ಅಂತ ಒಂದು ವಾರದಿಂದಲೇ ಹೇಳ್ತಾ ಬಂದವರು ಸೊ ಹಾಗಾಗಿ ಹೈಕಮಾಂಡ್ನ ಆದೇಶವನ್ನು ಡಿ ಕೆ ಶಿವಕುಮಾರ್ ಆದೇಶವನ್ನು ಮೇಲ್ನೋಟಕ್ಕೆ ಚಾಚು ಚಪ್ಪದೆ ಈಗ ಸತೀಶ್ ಅವರೇ ಮಾತಾಡಬೇಡಿ ಮಾತಾಡಬೇಡಿದ್ರು ನಾನು ಮಾತಾಡಲ್ಲ ಅಂತ ಸೊ ಹಾಗಾಗಿ ಮುಂದೆ ಈ ಮಾತು ಕಥೆಗಳು ಇಲ್ಲಿ ನಿಲ್ಲತ್ವ ಅನ್ನೋದು ಮುಂದೆ ಒಂದು ಆರು ತಿಂಗಳು ಮಾತಾಡದೇ ಇದ್ದಾಗ ಗೊತ್ತಾಗತ್ತೆ ಮಧ್ಯೆ ಮಾತಾಡಿದ್ರೆ ಇದಕ್ಕೆ ಗಂಟೆ ಕಂಟಕೆ ಆಗಲ್ಲ ಅನ್ನೋದು ಗೊತ್ತಾಗುತ್ತೆ ಸ್ಪಷ್ಟವಾಗಿ ನಿಮ್ಮ ಪ್ರಕಾರ ಈ ರೀತಿಯ ಸಿ ಎಂ ಕುರ್ಚಿ ಬದಲಾವಣೆ ಹೇಳಿಕೆಗಳು ಐದು ವರ್ಷ ಎರಡೂವರೆ ವರ್ಷ ಒಂದೂವರೆ ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗಿಯೂ ಮುಜುಗರ ತಂದಿದೆಯಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ